ನಮಸ್ಕಾರ ಫ್ರೆಂಡ್ಸ್, ವಿವೇಕ್ ಹೊಸ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 6 ಮಾರ್ನಿಂಗ್ ಹ್ಯಾಬಿಟ್ಸ್ ಆಫ್ ಸಕ್ಸಸ್ಫುಲ್ ಪೀಪಲ್ ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ಸಕ್ಸಸ್ಫುಲ್ ಆಗಬೇಕಂದ್ರೆ ಬೆಳಿಗ್ಗೆ ಅನುಸರಿಸಬೇಕಾದ 6 ಹವ್ಯಾಸಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋಣ. ಇದು ಒಬ್ಬ ಇಂಗ್ಲೀಷ್ ಲೇಖಕರು ಬರೆದಂಥ 6 ಮಾರ್ನಿಂಗ್ ಹ್ಯಾಬಿಟ್ಸ್ ಆಫ್ ಸಕ್ಸಸ್ಫುಲ್ ಪೀಪಲ್ ಅಂತಕ್ಕಂಥ ಕೃತಿಯಿಂದ ಆಯ್ದುಕೊಂಡಂಥ ಒಂದು ವಿಷಯ. ಸಕ್ಸಸ್ಫುಲ್ ಆಗಬೇಕಂದ್ರೆ ಈ 6 ಹವ್ಯಾಸಗಳನ್ನು ಪ್ರತಿದಿನ ಪಾಲಿಸ್ತಾ ಇದ್ದರೆ ಸಕ್ಸಸ್ಫುಲ್ ಆಗೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲಿ ಮೊದಲನೇ ಏನಪ್ಪಾ ಅಂದರೆ ಆ ಒಂದು ಸಕ್ಸಸ್ಫುಲ್ ಹ್ಯಾಬಿಟ್ಸನ್ನು ಲೇಖಕರು ಸೇವರ್ಸ್ ಅಂತ ನೇಮ್ ಮಾಡ್ತಾರೆ. ಸೇವರ್ಸಲ್ಲಿ ಇರ್ತಕ್ಕಂಥ 6 ಅಕ್ಷರಗಳು ಪ್ರತಿಯೊಂದು ಹ್ಯಾಬಿಟನ್ನು ರಿಪ್ರೆಸೆಂಟ್ ಮಾಡ್ತವೆ. ಸೊ ಅದರಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರ ಸೇವರ್ಸ್ ಅಂದರೆ SAVERS. ಆ ಸೇವರ್ಸ್ನ ಮೊದಲನೇ ಅಕ್ಷರ ಎಸ್ ಅಂದರೆ ಸೈಲೆನ್ಸ್ ಅಂತ ಅರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಪ್ರಶಾಂತವಾಗಿರಬೇಕು, ಸೈಲೆನ್ಸನ್ನು ಎಂಜಾಯ್ ಮಾಡಬೇಕು. ಮನಸ್ಸು ಸೈಲೆನ್ಸನ್ನು ಯಾವ ರೀತಿ ಬೇಕಾದರೂ ಪಡಿಬೋದು. ಅದನ್ನು ಧ್ಯಾನದ ಮುಖಾಂತರ ಸೈಲೆನ್ಸನ್ನು ಪಡಿಬೋದು, ಅಥವಾ ಮುದ್ರೆ ಮಾಡೋ ಮುಖಾಂತರ ಸೈಲೆನ್ಸನ್ನು ಪಡಿಬೋದು, ಜೊತೆಗೆ ರೇಖೆಯನ್ನು ಮಾಡಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಯೋಗಾಸನವನ್ನು ಯೋಗವನ್ನು ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಮನಸ್ಸು ಸೈಲೆಂಟ್ ಆಗುತ್ತೆ. ಈ ಥರ ಸೈಲೆನ್ಸ್ನ ಪಡೆಯೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ, ಜೊತೆಗೆ ಆ ದಿನದ ಎಲ್ಲ ಕಾರ್ಯಗಳನ್ನು ನೀವು ಚೆನ್ನಾಗಿ ಮಾಡ್ಬೋದು, ದಿನಪೂರ್ತಿ ನೀವು ಎನರ್ಜೆಟಿಕ್ ಆಗಿ ಇರ್ತೀರಾ. ಸೊ ಸೇವರ್ಸಲ್ಲಿ ಇರ್ತಕ್ಕಂಥ ಎರಡನೇ ಒಂದು ಅಕ್ಷರ SA ಅಂತಕ್ಕಂಥ ಎ ಅನ್ನೋದು ಅಫರ್ಮೇಷನ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅಫರ್ಮೇಷನ್ಸ್ ಅಂದರೆ ನಮ್ಮ ಮನಸ್ಸಿಗೆ ನಾವೇ ಹೇಳ್ತಕ್ಕಂಥ ವಾಕ್ಯಗಳು, ಸೆಂಟೆನ್ಸ್ಗಳು, ಪದೇ ಪದೇ ಹೇಳೋದ್ರಿಂದ ಸ್ಟ್ರಾಂಗ್ ಆಗಿ ನೆಲೆಯಿರ್ತಕ್ಕಂಥ ಸೆಂಟೆನ್ಸ್ಗಳು ಅಫರ್ಮೇಷನ್ಸ್ ಅಂದರೆ ನಮಗೆ ನಾವೇ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳ್ತಿರ್ತಾ ಹೋಗಬೇಕು. ಒಬ್ಬ ಸ್ಟೂಡೆಂಟ್ ಆಗಿದ್ರೆ ನಾನು ಈ ಬಾರಿ ಮ್ಯಾಥ್ಸ್ನಲ್ಲಿ 100ಕ್ಕೆ 100 ಅಂಕ ತೆಗಿತೀನಿ, ಈ ಬಾರಿ ನಾನು ಫಿಸಿಕ್ಸ್ನಲ್ಲಿ 100ಕ್ಕೆ 100 ಅಂಕ ತೆಗಿತೀನಿ, ಇಂಗ್ಲೀಷ್ನಲ್ಲಿ 100ಕ್ಕೆ 100 ಅಂಕ ತೆಗಿತೀನಿ, ಈ ಥರದ ಅಫರ್ಮೇಷನ್ಗಳನ್ನು ಹೇಳ್ಬೋದು. ಅವತ್ತಿನ ದಿನದಲ್ಲಿ ಈ ದಿನ ನಾನು ಇಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ, ಈ ದಿನ ನಾನು ತುಂಬ ಖುಷಿಯಾಗಿರ್ತೀನಿ, ಈ ದಿನ ನಾನು ಪಾಸಿಟಿವ್ ಆಗಿರ್ತೀನಿ, ಈ ದಿನ ನಾನು ಹೆಚ್ಚು ಹೆಚ್ಚಿಗೆ ವರ್ಕ್ ಮಾಡ್ತೀನಿ. ಈ ಥರದ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ನಾವು ಹೇಳ್ಕೊಳ್ಬೇಕು. ಹೇಳ್ಕೊಳ್ಳೋದ್ರಿಂದ ಆ ಒಂದು ಅಫರ್ಮೇಷನ್ಗಳು ಮೈಂಡಿಗೆ ಹೋಗಿ ಸ್ಟೋರ್ ಆಗ್ತವೆ. ಸ್ಟೋರ್ ಆಗೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಅವು ಸ್ಟೋರ್ ಆಗೋದ್ರಿಂದ ಕಾನ್ಷಿಯಸ್ ಮೈಂಡು ಆ ಒಂದು ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ವರ್ಕನ್ನು ಆರಂಭಿಸುತ್ತೆ. ಸೊ ಅದು ಹೆಚ್ಚಿಗೆ ವರ್ಕ್ ಆಗುವಲ್ಲಿ ನಮಗೆ ಹೆಲ್ಪ್ ಮಾಡ್ತವೆ. ಇನ್ನು ಆ ಒಂದು ವರ್ಡ್ನಲ್ಲಿರ್ತಕ್ಕಂಥ 3ನೇ ಅಕ್ಷರ ಏನಪ್ಪ ಅಂದರೆ ವಿ ಅಂದರೆ 3ನೇ ಹ್ಯಾಬಿಟ್ ಏನಪ್ಪ, 3ನೇ ಹ್ಯಾಬಿಟ್ ವಿ ಅಂದರೆ ವಿಜುವಲೈಜೇಷನ್. ವಿಜುವಲೈಜೇಷನ್ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಮೊದಲು ಕಣ್ಮುಂದೆ ತರೋದು. ಓಕೆ, ಇನ್ನೊಂದು ಪಿಕ್ಚರ್ ರೂಪದಲ್ಲಿ ನೋಡೋದು, ದೃಶ್ಯದ ರೂಪದಲ್ಲಿ ನೋಡೋದು. ಅತ್ಯಂತ ವೇಗದ ಓಟಗಾರನಾಗಿರ್ತಕ್ಕಂಥ ಹುಸೇನ್ ಬೋಲ್ಟಿಗೆ ಒಮ್ಮೆ ಮಾಧ್ಯಮದ ಪ್ರಶ್ನೆ ಕೇಳ್ತಾರೆ, ನೀವು ಪ್ರತಿ ಸಲ ಚಿನ್ನದ ಪದಕವನ್ನು ಗೆಲ್ತಿರಲ್ಲ, ಎಲ್ಲರಿಗಿಂತ ಹೆಚ್ಚು ವೇಗವಾಗಿ ಹೋಗ್ತೀನಿ, ಇದರ ಹಿಂದಿನ ಗುಟ್ಟೇನು ಅಂತ ಕೇಳ್ತಾರೆ. ಅವಾಗ ಆತ ಹೇಳ್ತಾನೆ, ನಾನು ಗ್ರೌಂಡ್ನಲ್ಲಿ ಓಡೋ ಮೊದಲು, ಅಂಕಣದಲ್ಲಿ ಓಡೋ ಮೊದಲು, ನನ್ನ ಮನಸ್ಸಿನ ಒಂದು ಚಿತ್ರದಲ್ಲಿ, ಮನಸ್ಸಿನ ಒಂದು ಸಿನಿಮಾದಲ್ಲಿ 3-4 ಸರಿ ಓಡಿರ್ತೀನಿ, ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರ್ತೀನಿ. ಅಂದರೆ ನಾವು ಏನಾಗಬೇಕು ಅಂತಿದೆ, ಅವತ್ತಿನ ಕೆಲಸ ಏನಾಗಬೇಕು ಅಂತಿದೆ, ಅಥವಾ ನಮ್ಮ ಗುರಿ ಏನು ಸಾಧಿಸಬೇಕು ಅಂತಿದೆ, ಅದನ್ನು ಪದೇ ಪದೇ ಮನಸ್ಸಿನಲ್ಲಿ ಆ ವಿಜುವಲೈಸನ್ನು ಮಾಡ್ಕೋತಾ ಇದ್ದರೆ 100% ಅದು ನಮಗೆ ಹೆಲ್ಪ್ ಮಾಡುತ್ತೆ. ಆ ವಿಜುವಲ್ನ ವಿಜುವಲ್ಗೋಸ್ಕರ ಮನಸ್ಸು ಹೆಚ್ಚಿನ ವರ್ಕನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಸಪೋಸ್ ಈಗ ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ನನಗೆ ಒಂದು ವಿಜುವಲೈಸೇಷನ್ ಮಾಡ್ಕೋಬೇಕು, ನಾನೊಂದು ಎಕ್ಸಾಮ್ ಬರಿತಾ ಇದ್ದೀನಿ, ಎಕ್ಸಾಮ್ ಚೆನ್ನಾಗಿ ಹೋಗ್ತಾ ಇದೆ, ರಿಸಲ್ಟ್ ಬಂದಿದೆ, ನನಗೆ ಚೆನ್ನಾಗಿ ಅಂಕಗಳು ಬಂದಿದ್ದಾವೆ, ಅಥವಾ ನಾನು ಚೆನ್ನಾಗಿ ಡೇ ಟು ಡೇ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ, ನಾನು ನಾಳೆ ಇಲ್ಲದ್ರೆ ಡೈಲಿ 6-7 ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೀನಿ, ಈ ಥರದ ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಮನಸ್ಸು ನಿಮ್ಮನ್ನು ಆ ಒಂದು ಕೆಲಸದ ಕಡೆ ಮುಂದುವರಿಯುವಂತೆ ಮಾಡ್ತದೆ. ಸೊ ಇದು ಕೂಡ ಭಾಳ ಭಾಳ ಮುಖ್ಯವಾದಂಥ ಒಂದು ಹ್ಯಾಬಿಟ್ಟು. ಸೊ ಮೊದಲನೇ ಹ್ಯಾಬಿಟ್ ಸೈಲೆನ್ಸು, ಎರಡನೇ ಹ್ಯಾಬಿಟ್ ಅಫರ್ಮೇಷನ್ಸು, ನಮ್ಮನ್ನು ನಾವು ತಿಳ್ಕೊಳ್ಳೋದು, ಮೂರನೇ ಹ್ಯಾಬಿಟ್ ವಿಜುವಲೈಸೇಷನ್, ನಮ್ಮ ಮನಸ್ಸಿನ ಒಂದು ಚಲನಚಿತ್ರದಲ್ಲಿ ನಿಮ್ಮನ್ನು ನೀವೇ ವಿಡಿಯೋ ಮಾಡ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಅಂದರೆ ಎಕ್ಸಸೈಸ್. ಓಕೆ, 4ನೇ ಹ್ಯಾಬಿಟ್ ಏನಪ್ಪ ಅಂದರೆ ಎಕ್ಸಸೈಸ್.
ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಒಂದು ವ್ಯಾಯಾಮ ಸಿಗುತ್ತೆ, ಜೊತೆಗೆ ಸಂಪೂರ್ಣ ಬಹಳಷ್ಟು ಆಕ್ಸಿಜನ್ನ ಪ್ರಮಾಣ ಎಕ್ಸಸೈಸ್ ಮಾಡೋದ್ರಿಂದ ಹೆಚ್ಚಿಗೆ ಉಸಿರಾಡ್ತೀವಿ. ಹೆಚ್ಚಿಗೆ ಉಸಿರಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಆಕ್ಸಿಜನ್ ನಮ್ಮ ಮೆದುಳಿಗೆ ಹೋಗುತ್ತೆ, ಮೆದುಳಿಗೆ ಹೋಗಿ ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಆಗುತ್ತೆ. ಹೆಚ್ಚಿನ ಆಕ್ಸಿಜನ್ ದೇಹದ ಎಲ್ಲ ಭಾಗಕ್ಕೆ ಸಪ್ಲೈ ಆಗಿದ್ರೆ ದೇಹದ ಮೆಟಾಬಾಲಿಸಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಎಕ್ಸಸೈಸ್ ಮಾಡಬೇಕು. ಸೊ ಎಕ್ಸಸೈಸ್ ಕೂಡ ಭಾಳ ಇಂಪಾರ್ಟೆಂಟ್. ಪ್ರತಿದಿನ 15-30 ನಿಮಿಷದ ಎಕ್ಸಸೈಸ್ ಮಾಡೋದ್ರಿಂದ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯಕರವಾಗಿರುತ್ತೆ. ಇನ್ನು ಮುಂದಿನ ಆರ್ ಅಂದ್ರೆ ರೀಡಿಂಗ್. ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಅನುಭವಿಸ್ ಅಥವಾ ಮಾಡಬೇಕಾದಂಥ ಇನ್ನೊಂದು ಪ್ರಮುಖ ಹ್ಯಾಬಿಟ್ ಅಥವಾ ಹಾಬಿ ಅಂದ್ರೆ ಏನಪ್ಪ ಅಂದ್ರೆ ರೀಡಿಂಗ್. ಒಂದು 15 ಅಥವಾ 20 ನಿಮಿಷ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯದನ್ನು ದಯವಿಟ್ಟು ನ್ಯೂಸ್ ಪೇಪರ್ದು ಓದ್ಲಿಕ್ಕೆ ಹೋಗ್ಬಿಡಿ, ಫೇಸ್ಬುಕ್ನೆಲ್ಲ ಅಥವಾ ವಾಟ್ಸಪ್ನೆಲ್ಲ ಅಪ್ಡೇಟ್ಗಳನ್ನ ಓದ್ಬೇಕಾದ್ರು. ಯಾಕಂದ್ರೆ ಅಲ್ಲಿ ಹೆಚ್ಚಿಗೆ ಮನಸ್ಸನ್ನು ವಿಕೃತಗೊಳಿಸ್ತಕ್ಕಂಥ ಒಂದು ವಿಷಯಗಳು ಭಾಳ ಇರ್ತವೆ. ಅದರ ಬದಲು ಮನಸ್ಸಿಗೆ ಆಹ್ಲಾದವನ್ನು ನೀಡ್ತಕ್ಕಂಥ, ಮನಸ್ಸಿಗೆ ಖುಷಿಯನ್ನು ನೀಡ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನು ಓದೋದು ಭಾಳ ಮುಖ್ಯ. ಯಾವುದೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ ಆಗಿರ್ಬೋದು, ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಬುಕ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು 1 ಗಂಟೆ ಅಥವಾ 2 ಗಂಟೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಓದೋದು ಭಾಳನೇ ಮುಖ್ಯ. ರೀಡಿಂಗ್ ಅಂತಕ್ಕಂಥದ್ದು ಭಾಳನೇ ಮುಖ್ಯ. ರೀಡಿಂಗ್ ಮಾಡೋದ್ರಿಂದ ಬುಕ್ ಈಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಕೇಳ್ತಾರೆ. ರೀಡಿಂಗ್ ಮಾಡೋದ್ರಿಂದ ಮನಸ್ಸು ತುಂಬಾ ಪಾಸಿಟಿವ್ ಆಗ್ತಾಯಿರುತ್ತೆ. ಓಕೆ, ಇನ್ನು ಕೊನೆಯದಾಗಿ ಕೊನೆಯ ಅಕ್ಷರ ಯಾವುದಪ್ಪ ಅಂದರೆ ಎಸ್. ಎಸ್ ಅಂದರೆ ಸ್ಕ್ರಿಬ್ಬಿಂಗ್ ಅಂತ ಅರ್ಥ. ಸ್ಕ್ರಿಬ್ಬಿಂಗ್ ಅಂದರೆ ಇನ್ನೊಂದು ಅದರ ಅರ್ಥ ರೈಟ್ ಅಂತ ಅರ್ಥ, ರೈಟಿಂಗ್ ಅಂತ ಅರ್ಥ. ಕೊನೆಯ ಹ್ಯಾಬಿಟ್ ರೈಟಿಂಗ್ ಅಂದರೆ ಬರೆಯೋದು. ನಾವೇನೇ ವರ್ಕ್ ಮಾಡಿದ್ರು ಅದನ್ನು ಬರೆದಿರಬೇಕು. ಡೈರಿ ಬರೆಯೋದು ಒಂದು ಒಳ್ಳೆಯ ಹವ್ಯಾಸ ಅಲ್ಲ, ಅದೇ ಇದೇ ಕಾರಣ. ಅಥವಾ ನೀವೇನೇ ಪ್ಲ್ಯಾನ್ ಮಾಡ್ತಾ ಇದ್ರು ಅದನ್ನು ಮೊದಲೇ ಬರೆದಿಟ್ಬಿಟ್ರೆ, ನಾನು ಇವತ್ತು ಈ ದಿನ ಇದನ್ನು ಮಾಡಬೇಕು, ನಾನು ಈ ವೀಕ್ ಇದನ್ನು ಮಾಡಬೇಕು, ನಾನು ಈ ಮಂತ್ ಇದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಅನ್ನು ಇಫ್ ಯು ಹ್ಯಾವ್ ಇನ್ ಅ ರಿಟರ್ನ್ ಫಾರ್ಮ್ ಅಂದರೆ ನೀವು ಅದನ್ನು ಬರವಣಿಗೆಯ ರೂಪದಲ್ಲಿ ಹೊಂದಿದ್ರೆ ತುಂಬಾ ಮುಖ್ಯ. ಪ್ರತಿ ಸಲ ಬರೀತಾ ಹೋದಂಗೆಲ್ಲ ಒಂದ್ಸಲ ಬರೆಯೋದು 10 ಸಲ ಓದೋದಕ್ಕೆ ಸಮ ಅಂತಾರೆ. ಸೊ ಪ್ರತಿ ಸಲ ಬರೀತಾ ಹೋದಂತೆಲ್ಲ ನಿಮ್ಮ ಕಣ್ಣುಗಳು ಆ ಬರವಣಿಗೆಯ ಮೇಲೆ ಏಕಾಗ್ರವಾಗ್ತವೆ, ಜೊತೆಗೆ ಸಬ್ ಕಾನ್ಷಿಯಸ್ ಮೈಂಡ್ ಆ ಬರವಣಿಗೆಯಲ್ಲಿ ಇರ್ತಕ್ಕಂಥ ಒಂದು ವಿಷಯವನ್ನು ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ವಿಷಯ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ಆಯಿತು ಅಂತಕ್ಕಂಥ ಸಂದರ್ಭದಲ್ಲಿ ಮೈಂಡು ಹೆಚ್ಚಿಗೆ ಆ ವಿಷಯದ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಕಾನ್ಸಂಟ್ರೇಟ್ ಮಾಡಿದ್ದಾರೆ ಆಬ್ವಿಯಸ್ಲಿ ನಿಮಗೆ ಆ ವಿಷಯಕ್ಕೆ ಸಂಬಂಧಿಸಿದ 100% ವರ್ಕ್ ಸಿಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ 6 ಹ್ಯಾಬಿಟ್ಗಳನ್ನು ಸಕ್ಸಸ್ಫುಲ್ ಆಗಬೇಕಾದ್ರೆ ಬೆಳಿಗ್ಗೆ ಅನುಸರಿಸಬೇಕಾದಂಥ ಈ 6 ಹ್ಯಾಬಿಟ್ಗಳನ್ನು ನೋಡಿದ್ದೀವಿ. ಮೊದಲನೇ ಸೇವರ್ಸ್ ಅಂತ ನಾವು ನೇಮ್ ಮಾಡಿದ್ದೀವಿ. ಎಸ್ ಅಂದರೆ ಸೈಲೆನ್ಸು, ಮುಂದೆ ಎ ಅಂದರೆ ಅಫರ್ಮೇಷನ್ಸು, ವಿ ಅಂದರೆ ವಿಜುವಲೈಸೇಷನ್ಸು, ಇ ಅಂದರೆ ಎಕ್ಸಸೈಸು, ಆರ್ ಅಂದರೆ ರೀಡಿಂಗು, ಎಸ್ ಅಂದರೆ ಸ್ಕ್ರಿಪ್ಟಿಂಗ್ ಅಥವಾ ರೈಟಿಂಗ್. ಸೊ ಇವರನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕ್ಸಸ್ ಸಿಗಲಿಕ್ಕೆ ಇದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ಬೋದು. ಸೊ ದಯವಿಟ್ಟು ಈ ನಿಮ್ಮ ವಿಡಿಯೋ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ಪ್ರಮುಖವಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.